ಮೇಷಾದಿ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ಸರಳವಾದಂತಹ ಪರಿಹಾರಗಳನ್ನು ನೋಡ್ತಾ ಹೋಗೋಣ ಮೊದಲು ಮೇಷರಾಶಿ ಪ್ರೇಮಿಗಳಿಗೆ ಈ ದಿವಸ ಮನಸ್ಸು ತುಂಬ ಚಂಚಲವಾಗಿರತಕ್ಕಂತಹ ದಿವಸ ಸರಿಯಾದಂತಹ ನಿರ್ಧಾರ ಬೇಕು ಇಲ್ಲದಿದ್ದರೆ ತಮ್ಮ ಪ್ರೇಮ ವಿಚಾರದಲ್ಲಿ ತೊಂದರೆಯನ್ನೋ ಸಮಸ್ಯೆಯನ್ನೋ ತಾವು ಅನುಭವಿಸಬೇಕಾಗತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಜೊತೆಗೆ ಶರೀರದಲ್ಲಿ ಪೌಷ್ಟಿಕಾಂಶದ ಕೊರತೆಯಾಗಿ ಸ್ವಲ್ಪ ಸುಸ್ತು ಅನ್ನುವಂಥದ್ದು ಮೇಷರಾಶಿಯವರಿಗೆ ಕಾಣಬಹುದು ಆರೋಗ್ಯವನ್ನು ತಾತ್ಸಾರ ಮಾಡಬಾರ್ದು ಆರೋಗ್ಯವೇ ಭಾಗ್ಯ ಎಂಬತಕ್ಕಂತಹ ಮಾತನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮುಂದುವರಿಬೇಕಾಗತ್ತೆ ನಿಮ್ಮ ಮಹತ್ತರವಾದಂತಹ ಆಲೋಚನೆಗಳೇನಿರುತ್ತೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಸ್ನೇಹಿತರ ಜೊತೆಯಲ್ಲಿ ಹಂಚಿಕೊಳ್ಳಬಾರದು ಕಾರಣ ಏನು ಅಂತಂದರೆ ನಿಮ್ಮ ಆಲೋಚನೆಗೆ ಅಡ್ಡಿಯೋ ಸಮಸ್ಯೆಯೋ ಉಂಟಾಗತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ ಜನರು ನಿಮ್ಮ ವ್ಯವಹಾರವನ್ನು ಗೇಲಿ ಮಾಡಬಹುದು ಸಮಾಜದಲ್ಲಿ ಇವರು ಯಾಕೆ ಈ ಥರ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಯಾಕೆ ಇಂಥ ಕೆಲಸ ಮಾಡ್ತಾ ಇದ್ದಾರೆ ಎಂಬುದಾಗಿ ಗೇಲಿಯನ್ನು ಮಾಡಬಹುದು ಆದರೆ ಅದು ಯಾವುದಕ್ಕೂ ಕೂಡ ತಾವು ಮನಸ್ಸನ್ನು ಕೊಡಬೇಕಾದಂತಹ ಪ್ರಮೇಯ ಇಲ್ಲ ನಿಮ್ಮ ಪಾಡಿಗೆ ನೀವು ಏನು ಯೋಜನೆಯನ್ನು ಹಾಕ್ಕೊಂಡಿದ್ದೀರಿ ಆ ಕೆಲಸದಲ್ಲಿ ನೀವು ಮುಂದಾಗಿ ಗುರಿ ಮುಟ್ಟುವುದರ ಕಡೆಗೆ ನಿಮ್ಮ ಮನಸ್ಸು ಇರಲಿ ಅಂತ ಹೇಳಿ ಹೇಳಬೇಕಾಗತ್ತೆ ಪಶ್ಚಾತ್ತಾಪ ಪಡ್ತಕ್ಕಂತಹ ಯಾವುದೇ ಕೆಲಸಗಳನ್ನು ನೀವು ಮಾಡಬೇಡಿ ಇವತ್ತು ಯಾವುದೋ ಒಂದು ಕೆಲಸವನ್ನು ಮಾಡೋದು ನಾಳೆಯೋ ಅಥವಾ ಒಂದಷ್ಟು ದಿವಸ ಕಳೆದ ಮೇಲೆ ಅವತ್ತು ನಾನು ಆ ಕೆಲಸವನ್ನು ಮಾಡಬಾರ್ದಾಗಿತ್ತು ಎಂಬುದಾಗಿ ಯೋಚನೆಯನ್ನು ಮಾಡ್ತಕ್ಕಂಥದ್ದೇನಿದೆ ಆ ವಿಷಯಕ್ಕೆ ಹೋಗಬೇಡಿ ನೀವು ಮಾಡತಕ್ಕಂತಹ ಕೆಲಸದಲ್ಲಿ ತೀರ್ಮಾನಿಸುವಂತಹ ಕೆಲಸದಲ್ಲಿ ಪಾರದರ್ಶಕತೆ ಇರಲಿ ಶುದ್ಧವಾದಂತಹ ಕೆಲಸಗಳನ್ನು ಮಾಡಿ ಜಯಪ್ರದವಾಗಲಿ ಅಂತ ಹೇಳಿ ಹೇಳಬೇಕು ಸ್ವಾಮಿಯನ್ನು ಆರಾಧನೆ ಮಾಡಿ ಶುಭವಾಗಲಿ ವೃಷಭರಾಶಿ ವೃಷಭರಾಶಿಯಲ್ಲಿ ಹುಟ್ಟಿದಂಥವರಿಗೆ ಕಣ್ಣಿನ ಸಮಸ್ಯೆ ಕಾಡಬಹುದು ಕಣ್ಣಿಗೆ ಸಂಬಂಧಪಟ್ಟಂತಹ ಯಾವುದೋ ಒಂದು ತೊಂದರೆ ಕಾಣ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸೆಯನ್ನು ಅಥವಾ ಔಷಧೋಪಚಾರವನ್ನು ಮಾಡಿ ತಾತ್ಸಾರವನ್ನು ಮಾಡಬೇಡಿ ಜಾಗ್ರತೆಯನ್ನು ವಹಿಸಿ ಯಾಕೆ ಅಂತಂದರೆ ಮನುಷ್ಯನಿಗೆ ಬೇರೆಲ್ಲ ಅಂಗಗಳಿಗಿಂತ ಕಣ್ಣು ಅತಿ ಮುಖ್ಯ ಅಂತ ಹೇಳಿ ಹೇಳುವಂತಹದ್ದಿದೆ ಅದರ ಬಗ್ಗೆ ಜಾಗ್ರತೆಯನ್ನು ವಹಿಸಿ ಕಬ್ಬಿಣದ ವ್ಯಾಪಾರಿಗಳು ಮತ್ತು ಕಟ್ಟಡ ಸಾಮಗ್ರಿಗಳ ವ್ಯಾಪಾರಿಗಳು ಯಾರಿದ್ದಾರೆ ಅವರಿಗೆ ಬಹಳ ಶುಭವಾದಂತಹ ದಿವಸ ಇದಾಗಿದೆ ಲಾಭ ಅಂತಕ್ಕಂಥದ್ದು ಅವರನ್ನ ಹುಡುಕಿಕೊಂಡು ಬರುವಂಥದ್ದು ದೂರದ ಸಂಬಂಧಿಕರನ್ನು ಭೇಟಿ ಮಾಡಿ ಯಾವುದೋ ಮನೆಯಲ್ಲಿ ವಿವಾಹದ ವಿಚಾರವನ್ನು ಪ್ರಸ್ತಾಪ ಮಾಡುವಂತಹ ಒಂದು ಅವಕಾಶವೂ ಕೂಡ ಇದೆ ಹೊಸ ಸಂಬಂಧವನ್ನು ಬೆಳೆಸುವುದಕ್ಕೆ ನೀವು ದೂರದ ಸಂಬಂಧಿಕರನ್ನು ಭೇಟಿ ಮಾಡತಕ್ಕಂತಹ ಅವಕಾಶ ಇದೆ ಅದರ ಸದುಪಯೋಗವಾಗಲಿ ಮನೆಯಲ್ಲಿ ಶುಭ ಕಾರ್ಯ ನಡೆಯುವಂತಹ ಒಂದು ಸಂದರ್ಭ ಏರ್ಪಾಟಾಗಲಿ ಅಂತ ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡಿ ಜೊತೆಗೆ ಜನರಿಗೆ ಕೈಲಾದಂತಹ ಸಹಾಯವನ್ನು ಮಾಡಬೇಕು ಅಂತ ಹೇಳಿ ನಿಮ್ಮ ಮನಸ್ಸು ಬರುತ್ತೆ ಇದು ಬಹಳ ಮುಖ್ಯವಾದಂತಹ ಅಂಶ ಇಂತಹ ಆಲೋಚನೆಗಳು ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಎಲ್ಲ ದಿವಸದಲ್ಲೂ ಬರುವಂಥದ್ದಲ್ಲ ಈ ಸಮಯದಲ್ಲಿ ನಿಮಗೆ ಆ ಆಲೋಚನೆ ಬಂದಿದೆ ಅಂತಾದರೆ ಅದು ಉತ್ತಮವಾದಂಥದ್ದು ಅದನ್ನು ಯಾವುದೇ ಕಾರಣಕ್ಕೂ ಹಾಗೆ ಇಡದಲೇ ಆ ಸಹಾಯವನ್ನು ನಿಮ್ಮ ಕೈಲಾದಷ್ಟರ ಮಟ್ಟಿಗೆ ನೀವು ಮಾಡಿ ಅದರಿಂದ ಶುಭವಾಗತ್ತೆ ಕುಟುಂಬದವರು ನಿಮ್ಮ ಬಗ್ಗೆ ಕಾಳಜಿಯನ್ನು ವಹಿಸ್ತಾರೆ ಪ್ರತಿ ದಿವಸವೂ ಕುಟುಂಬದವರೇ ಕಾಳಜಿಯನ್ನು ವಹಿಸೋದು ಆದರೆ ಈ ದಿವಸ ವಿಶೇಷವಾಗಿ ನಿಮ್ಮ ಬಗ್ಗೆ ನಿಮಗೇನಾದರೂ ಕಾರ್ಯಗಳಿದ್ದರೆ ಅಥವಾ ತಾವು ಹೊರಗಡೆ ಹೋಗೋದಾದರೆ ಅದಕ್ಕೆ ಪೂರಕವಾದಂತಹ ಎಲ್ಲ ಕೆಲಸಗಳನ್ನು ನಿಮ್ಮ ಆಹಾರ ವಸ್ತ್ರಾದಿಗಳ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹೆಚ್ಚು ಜವಾಬ್ದಾರಿಯಿಂದ ಬಹಳ ವಿ ಪ್ರೀತಿ ವಿಶ್ವಾಸದಿಂದ ಮಾಡತಕ್ಕಂತಹ ವ್ಯವಸ್ಥೆ ಆಗುತ್ತೆ ಅದರ ಸದುಪಯೋಗವನ್ನು ಪಡ್ಕೊಳ್ಳಿ ದೇವಿಯ ಆರಾಧನೆಯನ್ನು ಮಾಡಿ ಈ ದಿವಸ ಶುಭವಾಗಲಿ ಮಿಥುನ ರಾಶಿ ಮನಸ್ಸಿನಲ್ಲಿ ಹಲವಾರು ಗೊಂದಲಗಳಿರತಕ್ಕಂತಹ ದಿವಸ ಇದು ನೀವು ಮಾಡಿದಂತಹ ಕೆಲಸ ನಿಮಗೆ ತೃಪ್ತಿಯನ್ನು ಕೊಡೋದಿಲ್ಲ ಅದು ನೌಕರಿಯಲ್ಲಾಗಿರಬಹುದು ಅಥವಾ ನಿಮ್ಮ ವೈಯಕ್ತಿಕವಾದಂತಹ ಕೆಲಸಗಳಾಗಬಹುದು ಅಥವಾ ವಿದ್ಯಾರ್ಥಿಗಳಾದರೆ ಅಧ್ಯಯನ ಮಾಡುವಂತಹದ್ರಲ್ಲಾಗಿರ್ಬೋದು ನೀವು ಮಾಡ್ತಕ್ಕಂತಹ ಕೆಲಸವೇ ನಿಮಗೆ ತೃಪ್ತಿಯನ್ನು ಕೊಡುವುದಿಲ್ಲ ಅಂತಾದರೆ ಅದಕ್ಕೆ ಮೇಲಧಿಕಾರಿಗಳನ್ನು ನೀವು ತೃಪ್ತಿಪಡಿಸುವುದು ಹೇಗೆ ಅನ್ನುವಂತಹ ಪ್ರಶ್ನೆ ಬರುತ್ತೆ ಅದಕ್ಕೋಸ್ಕರವಾಗಿ ಆ ಕೆಲಸ ಮತ್ತೆ ಮತ್ತೆ ಮಾಡಿದರೂ ಪರವಾಗಿಲ್ಲ ಸರಿಯಾದಂತಹ ಗುರಿಯನ್ನು ಮುಟ್ಟುವಂತಹ ರೀತಿಯಲ್ಲಿ ಇರಲಿ ಅಂತ ಹೇಳಿ ಹೇಳಬೇಕು ಹೆಚ್ಚು ಪರಿಶ್ರಮವನ್ನು ಪಡಬೇಕಾದಂತಹ ದಿವಸ ಅದರಿಂದ ಶುಭ ಫಲವೂ ಕೂಡ ತಮ್ಮದಾಗತ್ತೆ ಅದರಿಂದ ಪರಿಶ್ರಮವನ್ನು ಪಡೋದು ಸೂಕ್ತವಾದಂಥದ್ದು ನಿಮ್ಮ ಪ್ರತಿಸ್ಪರ್ಧಿಗಳು ಏನಿದ್ದಾರೆ ಅಥವಾ ನಿಮಗೆ ನಿಷ್ಠುರವನ್ನು ಮಾಡ್ತಕ್ಕಂಥವರೇನಿದ್ದಾರೆ ಅವರು ಈ ದಿವಸ ನಿಮ್ಮೆದುರುಗಡೆ ದುರ್ಬಲರಾಗ್ತಾರೆ ಕಾರಣ ಏನು ಅಂತಂದರೆ ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನಪೂರ್ವಕವಾದಂತಹ ಕೆಲಸದ ಒಂದು ರೀತಿ ಅದು ಅವರನ್ನು ದೌರ್ಬಲಯುತರನ್ನಾಗಿ ಮಾಡುವಂಥದ್ದು ಸಾಯಂಕಾಲದ ಸಮಯ ಅಷ್ಟೊಂದು ಚೆನ್ನಾಗಿರುವುದಿಲ್ಲ ಈ ದಿವಸ ಮನೆಯಲ್ಲಿ ಸ್ವಲ್ಪ ಅಶಾಂತಿಯ ವಾತಾವರಣ ಕಾಣಬಹುದು ಹಾಗೆ ಹಿರಿಯರ ಅನಾರೋಗ್ಯ ನಿಮ್ಮ ಮನಸ್ಸನ್ನು ವಿಕತಗೊಳಿಸ್ತಕ್ಕಂತಹ ಸಾಧ್ಯತೆ ಇದೆ ಮಾನಸಿಕವಾದಂತಹ ಸ್ಥೈರ್ಯ ಬೇಕು ಆದರೆ ಮನೆಗೆ ಆಧಾರ ಆಧಾರಸ್ತಂಭವಾಗಿರ್ತಕ್ಕಂತಹ ಹಿರಿಯರು ಅನಾರೋಗ್ಯ ಪೀಡಿತರಾಗ್ತಾ ಇದ್ದಾರೆ ಅಂತಾದಾಗ ಮನಸ್ಸಿನಲ್ಲಿ ಕಳವಳ ಉಂಟಾಗುತ್ತೆ ಅದನ್ನು ಧೈರ್ಯವಾಗಿ ಎದುರಿಸಿ ಕುಲದೇವತಾ ಸ್ಮರಣೆಯನ್ನು ಮಾಡಿ ಆ ಅನುಗ್ರಹ ನಿಮಗೆ ಶುಭವನ್ನು ಕೊಡಲಿ ಅಂತ ಹೇಳಿ ಮತ್ತೆ ಮತ್ತೆ ಪ್ರಾಮಾಣಿಕವಾಗಿ ಭಗವಂತನಲ್ಲಿ ಕೇಳಿಕೊಳ್ಳಿ ಶುಭವಾಗಲಿ ಕರ್ಕಾಟಕ ರಾಶಿ ನಿಗೂಢವಾದಂತಹ ವಿಚಾರಗಳಲ್ಲಿ ನಿಮ್ಮ ಮನಸ್ಸು ತಲ್ಲೀನವಾಗಿರುತ್ತೆ ಯಾವುದೋ ಹೊಸ ವಿಷಯವನ್ನು ಆವಿಷ್ಕಾರ ಮಾಡಬೇಕು ಆ ವಿಷಯದ ಬಗ್ಗೆ ತಿಳ್ಕೊಳ್ಬೇಕು ಎಂಬತಕ್ಕಂತಹ ಕುತೂಹಲ ನಿಮ್ಮ ಮನಸ್ಸನ್ನು ಅಲ್ಲಿ ಹಿಡಿದಿಟ್ಟಿರುತ್ತೆ ಮನೆಯಲ್ಲಿ ಯಾರೂ ನಿಮಗೆ ಏನನ್ನು ಹೇಳಿದರೂ ಕೂಡ ಅದು ಯಾವುದೂ ಕೂಡ ನಿಮ್ಮ ಮನಸ್ಸಿಗೆ ನಿಮ್ಮ ತಲೆಗೆ ಹೋಗದೇ ಇರುವಂತಹದ್ದು ಆ ಸ್ಥಿತಿಯಲ್ಲಿ ತಾವು ತಮ್ಮದೇ ಆದಂತಹ ಲೋಕದಲ್ಲಿ ವಿಹಾರವನ್ನು ಇರ್ತೀರಿ ಈ ದಿವಸ ಇದರ ಜೊತೆಗೆ ಮನೆಯಲ್ಲಿ ಹಲವಾರು ಜಟಿಲವಾದಂತಹ ಸಮಸ್ಯೆಗಳಿರುತ್ತೆ ಆದರೆ ನೀವು ಮಾತ್ರ ಅದು ಯಾವುದರ ಬಗ್ಗೆನೂ ಕೂಡ ತಲೆಯನ್ನು ಕೆಡಿಸ್ಕೊಳ್ಳುವಂತಹ ಸ್ಥಿತಿಗೆ ಹೋಗೋದೇ ಇಲ್ಲ ಇದು ಮನೆಯವರಿಗೆ ಆತಂಕವನ್ನು ಉಂಟು ಮಾಡ್ತಕ್ಕಂಥದ್ದು ಮಾಂತ್ರಿಕವಾದಂತಹ ವಿಚಾರಗಳಿಂದ ದೂರ ಉಳಿಬೇಕು ಅಂತ ಹೇಳಿ ಇಲ್ಲಿ ಸೂಚನೆ ಇದೆ ಅಂದರೆ ನೀವು ಕೂಡ ಇಂದ್ರಜಾಲ ಮಹೇಂದ್ರ ಜಾಲ ಇತ್ಯಾದಿ ಏನು ಆ ಕೌತುಕ ವಿದ್ಯೆಗಳಿದೆ ಅದರ ಬಗ್ಗೆ ಹೆಚ್ಚಿನ ಸಂಶೋಧನೆಯನ್ನೋ ಆಲೋಚನೆಯನ್ನೋ ಅದರಲ್ಲಿ ನೀವು ತೊಡಗಿಸ್ಕೊಳ್ತಕ್ಕಂತಹ ಒಂದು ಮನಸ್ಥಿತಿಯನ್ನು ಹೊಂದಿರ್ತೀರಿ ಅಂತಕ್ಕಂಥದ್ದು ಇಲ್ಲಿಯ ಅರ್ಥ ಅದರ ಬಗ್ಗೆ ಗಮನ ಇರಲಿ ಆಸೆಗೆ ಕಟ್ಟು ಬಿದ್ದು ಪ್ರಾಣಕ್ಕೆ ಕುತ್ತನ್ನು ತಂದುಕೊಳ್ತಕ್ಕಂತಹ ಪರಿಸ್ಥಿತಿ ಏರ್ಪಾಟಾಗಬಹುದು ಅದಕ್ಕೋಸ್ಕರವಾಗಿ ಯಾವುದೇ ನಿಮಗೆ ಗೊತ್ತಿಲ್ಲದ ವಿಷಯದಲ್ಲಿ ನೀವು ತಲೆಯನ್ನು ಹಾಕದೇ ಇರತಕ್ಕಂತಹದ್ದು ಒಳ್ಳೆಯದು ಅಂತ ಹೇಳಿ ಹೇಳಬೇಕಾಗತ್ತೆ ರಕ್ಷಾ ಸುದರ್ಶನನನ್ನು ಪ್ರಾರ್ಥನೆ ಮಾಡಿ ನಿಮಗೆ ಅನುಕೂಲವಿದ್ದರೆ ರಕ್ಷಾ ಸುದರ್ಶನ ಹೋಮವನ್ನು ಮಾಡಿಸ್ಕೊಳ್ಳಿ ಶುಭವಾಗಲಿ